ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮಿನ್ ಶೇಖ್. ಸಂಚಾರಿ ನಿಯಮಗಳನ್ನು ಪಾಲಿಸಿ ಜೀವ ಉಳಿಸಿ ಅಂತ ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಸಂಚಾರಿ ಪೊಲೀಸ್ ನೇತೃತ್ವದಲ್ಲಿ ಸಂಚಾರಿ ನಿಯಮ ಅರಿವು ಕಾರ್ಯಕ್ರಮವನ್ನು ನಡೆಸಲಾಯಿತು. ಬೈಕ್ ಸವಾರರು ತಪ್ಪದ ಹೆಲ್ಮೆಟ್ ಧರಿಸಿ ಬೈಕ್ ಸಂಚಾರ ಮಾಡಬೇಕು. ಅಲ್ಲದೆ ವಾಹನಗಳ ಸವಾರರು ಬೈಕ್ ಸವಾರರು ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲನೆಯನ್ನು ಮಾಡಬೇಕು. ಇದರಿಂದಾಗಿ ಅಪಘಾತ ತಡೆಯಲು ಸಾಧ್ಯವಾಗುತ್ತದೆ. ಅಲ್ಲದೆ ಮದ್ಯದ ನಶೆಯಲ್ಲಿ ವಾಹನಗಳನ್ನು ಓಡಿಸಬಾರದು ಅಂತ ಎಚ್ಚರಿಕೆಯನ್ನು ನೀಡಿದರು. ನಿಮ್ಗೆ ನಾವು ಹಂಗ ಬಿಡೋದಿಲ್ಲ, ಸನ್ಮಾನ ಮಾಡಿ ಕಳಿಸ್ತೀವಿ ನಿಮ್ಗೆ. ನಿಮ್ಗೆ ಅದಕ್ಕೆ ಖುಷಿ ಆಗಲ್ಲ. ಮತ್ತು ಅವ್ರು ಏನು ವಸ್ತು ಸಿಗ್ತಿರ್ತದಲ್ಲ ಅವ್ರ ಕಡೆಯಿಂದ ನಿಮ್ಗೆ ಅಮೌಂಟ್ ಇಷ್ಟು ಕೊಡಿಸ್ತೀವಿ ನಾವು. ಹೌದಾ? ನಿಮ್ದು ಏನು ಇರ್ತದೆ, 1,000 ಆಗಲಿ ಅದು 500 ಆಗಲಿ, ಎಷ್ಟು ಅವ್ರು ಕೊಡ್ತಾರೆ ನಿಮ್ಗೆ ಬೇಕು ಅಂತ ತೊಗೊಂಡು ಇದು ಮಾಡಬೇಕು. ಅದೆಲ್ಲ ಮಾಡೋದ್ರಿಂದ ನಿಮ್ಗೆ ಒಳ್ಳೆಯ ಹೆಸರು ಬರ್ತದೆ. ಈಗಾಗಲೇ ಒಳ್ಳೆಯ ಹೆಸರಿದೆ ಆಟೋದವ್ರಿಗೆ, ಬಿಜಾಪುರ ಆಟೋದವ್ರಿಗೆ. ಹೌದಾ? ನನಗೆ ಒಂದು 5 ತೊಲಿ ಬಂದಾಗ ನಂತರ ಇದು ಸಿಕ್ಕಿತ್ತು, ಅದೆಲ್ಲ ತಂದು ಕೊಟ್ಟೆ. ಹೌದಾ? ಎಲ್ಲ ನಾವು ಬಡಿ ಒಳ್ಳೆ ಇದು. ಈ ಕಡೆ ಬರ್ರಿ ಸಾಹೇಬ್ರೆ, ಈ ಕಡೆ ಬರ್ರಿ, ಬರ್ರಿ ಅಂದ್ರೆ ಬರ್ರಿ. ಮತ್ತೆ ಇನ್ನೊಂದು ಸಾಲಿ ಹುಡುಗರ ನೀವೆಲ್ಲ ಬೈಕ್ ಹೊಡಿಬೇಕಾದ್ರೆ ಹೆಲ್ಮೆಟ್ ಹಾಕೋಬಾರ್ದು. ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ಬೋದು, ಸಿಗಲ್ ತಪ್ಪದ ಟ್ರಿಬಲ್ ಗೇಟ್ ಬರಬಾರ್ದು. ಹೌದಾ? ಈಗೆಲ್ಲ ಪಾಲನೆ ಮಾಡ್ಬೇಕು ನೀವೆಲ್ಲರೂ. ಮತ್ತೆ ಜಿಬ್ರಾ ಕ್ರಾಸ್ ಒಳಗೆ ಅಲ್ಲೇ ಹೋಗ್ಬೇಕು. ಕಾನ್ಸ್ಟೇಬಲ್ ಜಿಬ್ರಾ ಕ್ರಾಸ್ ಅಂತ ಸಿಗಲ್ಲ, ಇಲ್ಲೇ ಲೈನ್ದೊಳಗೆ ನೀವು ಹೋಗ್ಬೇಕು. ಹೌದಾ? ಅಂದ್ರೆ ಏನಕ್ಕೆ ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ಬಾರ್ದು. ಪಾದಚಾರಿಗಳೇನಕ್ಕೆ ಫುಟ್ಪಾತ್ ಮೇಲೆ ಹೋಗ್ಬೇಕು, ಅಡ್ಡತ್ತಿಂದ ಹೋದ್ರೆ ಆಕ್ಸಿಡೆಂಟ್ ಆಗ್ತಾವ. ಏನು ಇಷ್ಟೆಲ್ಲ ನೀವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು, ಅದು ನಿಮ್ಮ ಏನಿದೆ ನಿಮ್ಮ ಜೀವ ಕಾಪಾಡ್ತದೆ ಅಷ್ಟೇ, ಮತ್ತೇನಿಲ್ಲ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.